ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥ. ಇಷ್ಟಲಿಂಗ ಜಾತಿಯ ಕುರು ಅಲ್ಲ ವಯ್ಯ. ಇಷ್ಟಲಿಂಗ ಜಾತಿಯ ಕುರು ಅಲ್ಲ ವಯ್ಯ. ಕಷ್ಟದ ಮನದ ಕತ್ತಲೆ ಕಳೆವ, ಅಂಧಕಾರವನ್ನು ಕಳೆಯುವಂತಹದ್ದು. ಕಷ್ಟದ ಮನದ ಕತ್ತಲೆ ಕಳೆವ, ಶಿಷ್ಟ ಗುಣಗಳ ಜ್ಞಾನ ಜ್ಯೋತಿಯಯ್ಯ. ಶಿಷ್ಟ ಗುಣಗಳ ಜ್ಞಾನ ಜ್ಯೋತಿಯಯ್ಯ. ತನ್ನಿಷ್ಟದಲ್ಲಿ ತಾನಾರು ಎಂದು ಅರಿವ, ತನ್ನ ಇಷ್ಟದಲ್ಲಿ ತಾನು ಆರು ಎಂದು ಅರಿವ. ಕುರುಹೋ ಕಾಣ ವಿಶ್ವ ಗುರು ತೋರಿದ ಮಾರ್ಗವಿದಯ್ಯ. ಅಪ್ರತಿಮ ಚೇತನ. ಇಷ್ಟಲಿಂಗ ಜಾತಿಯ ಕುರುಹಲ್ಲ ವಯ್ಯ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು, ಮಾತೃಹೃದಯ ಬಸವಣ್ಣನವರು ಈ ಜಗತ್ತಿಗೆ ಆ ಭಗವಂತನನ್ನು, ಸೃಷ್ಟಿಕರ್ತನನ್ನು, ಸರ್ವಶಕ್ತನನ್ನು, ಸರ್ವಜ್ಞನನ್ನು ಅರಿಯುವ ಸಲುವಾಗಿ ಅತ್ಯಂತ ಸರಳವಾದಂತಹ ಒಂದು ಉಪಾಯವನ್ನು, ಪರಿಕಲ್ಪನೆಯನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟರು. ಇಷ್ಟಲಿಂಗ ಎನ್ನುವಂತಹದ್ದು. ಇಷ್ಟಲಿಂಗ ಆ ಭಗವಂತನ ಎಂದರೆ ಈ ಸೃಷ್ಟಿಕರ್ತನ, ಈ ಸೃಷ್ಟಿಯ ಇಡೀ ಬ್ರಹ್ಮಾಂಡದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಇಡೀ ಬ್ರಹ್ಮಾಂಡವೇ ಆ ಬ್ರಹ್ಮಾಂಡದ ಸಂಕೇತವಾಗಿ ಇಷ್ಟಲಿಂಗವನ್ನು ತೋರಿಸಿಕೊಟ್ಟಿದ್ದಾನೆ, ಇಷ್ಟಲಿಂಗವನ್ನು ಮಾಡಿದ್ದಾರೆ. ಆ ಸೃಷ್ಟಿಕರ್ತನ ಸೃಷ್ಟಿಯನ್ನು, ಇಡೀ ಪ್ರಕೃತಿಯ ಬ್ರಹ್ಮಾಂಡವೆಲ್ಲವನ್ನೂ ಈ ಪರಿಕಲ್ಪನೆಯಲ್ಲಿ ಇಷ್ಟಲಿಂಗ ಎನ್ನುವ ಕುರುವಿನ ಮೂಲಕವಾಗಿ ಆ ಭಗವಂತನನ್ನು ನಾವು ಧ್ಯಾನಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ವಿಶ್ವಗುರು ಬಸವಣ್ಣನವರು ಈ ಜಗತ್ತಿಗೆ ತೋರಿಸಿಕೊಟ್ಟ ಅತ್ಯಂತ ಸುಲಭವಾದ ಮಾರ್ಗ ದೇವರ ಬಗ್ಗೆ. ದೇವರು ನಿರಾಕಾರ, ಒಬ್ಬರೇ ದೇವರು, ಮನುಷ್ಯಕುಲ ಒಂದೇ, ಈ ಒಂದು ಜಾಗತಿಕ ಸತ್ಯವನ್ನು ಮೊತ್ತ ಮೊದಲು ಈ ಜಗತ್ತಿಗೆ ತೋರಿಸಿಕೊಟ್ಟ ಮಾತೃಹೃದಯಿಯಾದಂಥ ಬಸವಣ್ಣನವರು ಈ ದೇವರೊಬ್ಬನೇ ಎನ್ನುವುದನ್ನು 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಸಹಿತ ಹೇಳಿದ್ದಾರೆ. ನಿರಾಕಾರ ದೇವರು, ದೇವರು ಆಕಾರವಿಲ್ಲ, ಆತ ಒಬ್ಬನೇ. ಆ ಒಬ್ಬನೇ ದೇವರನ್ನು ನಿರಾಕಾರತ್ವವನ್ನೇ ಆಧಾರವಾಗಿಟ್ಟುಕೊಂಡಂಥ ಆ ಪ್ರವಾದಿ ಮೊಹಮ್ಮದ್ ಅವರು ಮಸೀದಿಗಳ ಮೂಲಕವಾಗಿ, ಕೇವಲ ಪ್ರಾರ್ಥನೆಯ ಮೂಲಕವಾಗಿ ಅವರು ಆ ಪರಮಾತ್ಮನ ಕಂಡುಕೊಳ್ಳಲಿಕ್ಕೆ ಬಯಸ್ತಾರೆ. ಆದರೆ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಬಡವ ಶ್ರೀಮಂತ, ಬಲ್ಲಿದ ಶ್ರೀಮಂತ ಯಾರೇ ಇರುವಲ್ರಕ್ಕ, ವಿದ್ಯಾವಂತ ವಿದ್ಯಾ ಇಲ್ಲದೇ ಇರುವಂಥ ವ್ಯಕ್ತಿಗಳು ಸಾರ್ವತ್ರಿಕವಾಗಿ ಸರ್ವರಿಗೂ, ಗಂಡು ಹೆಣ್ಣುಗಳಿಗೂ, ವರ್ಣ ವರ್ಗ ಲಿಂಗ ಭೇದರಹಿತವಾಗಿ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯು ಸಹಿತ ಆ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗಳು ವಿಶ್ವಗುರು ಬಸವಣ್ಣನವರು. ಈ ಪರಿಕಲ್ಪನೆಯನ್ನು ಜಗತ್ತಿಗೆ ಮೊದಲು ತೋರಿಸಿದ ವ್ಯಕ್ತಿ ವಿಶ್ವಗುರು ಬಸವಣ್ಣೇ ಹೊರತು ಬೇರೆ ಯಾರೂ ಅಲ್ಲವೇ ಅಲ್ಲ. ಇಷ್ಟಲಿಂಗದ ಪರಿಕಲ್ಪನೆ ಮೊತ್ತ ಮೊದಲು ಈ ಜಗತ್ತಿನಲ್ಲಿ ತೋರಿಸಿಕೊಟ್ಟ ವ್ಯಕ್ತಿ ಬಸವಣ್ಣವರೇ ಹೊರತು ಬೇರೆ ಯಾರೂ ಅಲ್ಲವೇ ಅಲ್ಲ. ಅದು ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ. ಹಾಗಾದರೆ ಇಷ್ಟಲಿಂಗ ಜಾತಿಯ ಕುರು ಅಲ್ಲವಯ್ಯ. ಈ ನಮ್ಮ ಭರತಖಂಡದಲ್ಲಿ ಬಸವಣ್ಣವರ ಕಾಲದಲ್ಲಿ ಇದ್ದು, ಅದಕ್ಕಿಂತ ಹಿಂದೂ ಇದ್ದು ಇವತ್ತು ಅದಾವು, ಇನ್ನು ಮುಂದೂ ಇರಬಹುದು. ಅನೇಕ ಜಾತಿಗಳು, ಉಪಪಂಗಡಗಳು, ಸಾವಿರಾರು ಜಾತಿಗಳು. ವೃತ್ತಿಯಿಂದ ಕಾಸಿ ಕಂಬಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ನೂಲಿಗನಾದ ಎನ್ನುವ ರೀತಿಯಲ್ಲಿಯೇ ಬಸವಣ್ಣವರು ಹೇಳಿದ ವಚನದಲ್ಲಿ ನಾ ಹೇಳುವಂಥದ್ದು, ವೃತ್ತಿಯಿಂದ ಅವರ ಜಾತಿಯನ್ನು ಇವತ್ತು ಜಾತಿಯಾಗಿ ಪರಿವರ್ತನೆ ಆಗಿದೆ ಹೊರತು ನಿಜವಾಗಿ ಜಾತಿಗಳ ಕಟ್ಟಪ್ಪಣೆ ಇಲ್ಲವೇ ಇಲ್ಲ. ಹಾಗಾದ್ರೆ ಈಗೆಲ್ಲ ಎಲ್ಲ ವ್ಯಕ್ತಿಗಳಿಗೂ 12ನೇ ಶತಮಾನದಲ್ಲಿ ಒಬ್ಬ ಕುರುಬ ಗೊಲ್ಲಾಳ, ಹಡಪದ ಅಪ್ಪಣ್ಣ, ಸತ್ಯಕ್ಕ,
ಮೂಳಿಗೆ ಮಾರಯ್ಯ, ಮಾದರಸ, ಡೋಹರ ಕಕ್ಕಯ್ಯ. ನೋಡ್ರಿ, ಅಲ್ಲಿ ಯಾರ್ಯಾರು ಯಾವ್ಯಾವ ವೃತ್ತಿ ಮಾಡ್ತಾ ಇದ್ರಲ್ಲ, ಎಲ್ಲ ವೃತ್ತಿಯವರಿಗೂ ಯಾರು ಇಷ್ಟಲಿಂಗವನ್ನು ಧಾರ ಮಾಡುತ್ತಾರೋ, ಧಾರಣೆ ಮಾಡುತ್ತಾರೋ, ಅವರೆಲ್ಲರೂ ಬಸವಧರ್ಮಿಗಳೇ. ಹೆಣ್ಣು ಮಕ್ಕಳೇ ಇರಲಿ, ಗಂಡು ಮಕ್ಕಳೇ ಇರಲಿ, ಆ ಸತ್ಯಕ್ಕನೇ ಇರಲಿ, ಡೋಹರ ಕಕ್ಕಯ್ಯನ ಸತಿಯೇ ಇರಲಿ, ಗಜೇಶ ಮಸಣಯ್ಯನ ಸತಿಯೇ ಇರಲಿ, ಅಷ್ಟೇ ಅಲ್ಲ ಸೂಳೆ ಸಂಕವನೇ ಇರಲಿ, ಯಾರು ಲಿಂಗ ಧಾರಣೆ ಮಾಡುತ್ತಾರೋ, ಯಾರು ಇಷ್ಟಲಿಂಗವನ್ನು ಧರಿಸುತ್ತಾರೋ, ಅವರೆಲ್ಲರೂ ಸರಿಸಮಾನರು. ಅಷ್ಟೇ ಅಲ್ಲ, ಅವರೆಲ್ಲರೂ ಬಸವಧರ್ಮಿಗಳು. ಇಲ್ಲಿ ಯಾವುದೇ ಒಳಪಂಗಡಗಳು ಇಲ್ಲ, ಯಾವ ಜಾತಿಯೂ ಇಲ್ಲ. ಯಾರು ಬೇಕಾದರೂ ಲಿಂಗವನ್ನು ಧರಿಸಬಹುದು. ಈ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ತೋರಿಸಿಕೊಟ್ರು. ಒಂದು ಉದಾಹರಣೆ ಹೇಳ್ತೇನೆ ನಾನು. ಮಾತೃಹೃದಯಿ ಬಸವಣ್ಣನವರು ಅಂತ ನಾನು ಮಾತನ್ನು ಪುನಃ ಹೇಳ್ತಾ ಇದ್ದೇನೆ. ಮಾತೃಹೃದಯಿ, ತಾಯಿಯ ಹೃದಯವುಳ್ಳಂತಹ ವ್ಯಕ್ತಿ ಈ ದಾರ್ಶನಿಕರಲ್ಲಿ ಯಾರಾದರೂ ಇದ್ದಪ್ಪರ, ಅವರು ಬಸವಣ್ಣವರು. ಅಲ್ಲಿ ಅಲ್ಲಮಪ್ರಭು ಇದ್ದಾರೆ, ಚನ್ನಬಸವಣ್ಣ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ನೂರಾರು ಸಾವಿರಾರು ಶರಣರು ಇದ್ದರೂ ಸಹಿತ ಪ್ರತಿಯೊಬ್ಬರೂ ತಾತ್ವಿಕ ವಿಚಾರದಲ್ಲಿ ಅತ್ಯಂತ ನಿಪುಣರು, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಆದರೆ ಎಲ್ಲರನ್ನೂ ತಾಯಿಯ ಸ್ವರೂಪದಲ್ಲಿ ಕಾಣುವಂಥ ವ್ಯಕ್ತಿ ಬಸವಣ್ಣವರೊಬ್ಬರೇ ಇದ್ದರು. ಅದಕ್ಕಾಗಿ ಏನಾದರೂ ಅನುಭವ ಮಂಟಪದಲ್ಲಿ ಪರಿಹಾರ ಬಂತಪ್ಪ, ಕೊನೆಯೇ ಅಂತಿಮ ನಿರ್ಣಯ ಬಸವಣ್ಣವರದೇ. ಒಂದು ಉದಾಹರಣೆ, ಬಸವಣ್ಣವರು ದಂಡನಾಯಕರಾಗಿದ್ದರು, ಚನ್ನಬಸವಣ್ಣ ಚಿಕ್ಕ ದಂಡನಾಯಕನಾಗಿದ್ದ. ಒಂದು ಬಾರಿ ಆ ಬಸವಣ್ಣನವರು ಆ ಕಲ್ಯಾಣ ನಗರದಲ್ಲಿರುವಂಥ ಒಬ್ಬ ಸೂಳೆ ಸಂಕವನ ಮನೆಗೆ ಚನ್ನಬಸವಣ್ಣವನ್ನು ಕರೆಸಿಕೊಳ್ತಾರೆ. ಇದೆಲ್ಲ ಆಶ್ಚರ್ಯ ಆಗತ್ತಲ್ಲ, ಸೂಳೆ ಮನೆಗೆ ಅಳಿಯನನ್ನು ಕಳಿಸ್ತಾರಂಥೇಳಿ ಅಳಿಯನನ್ನು ಕಳಿಸಿದರು. ಸೂಳೆ ಸಂಕವನ ಮನೆಗೆ ಹೋಗಿ ಚನ್ನಬಸವಣ್ಣವನ್ನು ನಿಂತ್ಕೊಂಡ್ರು. ಸ್ಪುರದೃಪಿ ಯುವಕ, ಅತ್ಯಂತ ಸುಂದರಾಂಗ, ಮೈಯೆಲ್ಲ ಅತ್ಯಂತ ಮಿರಿ ಮಿರಿ ಮಿಂಚುವಂಥ ಯುವಕ ಸ್ಪುರದ್ರೂಪಿ. ಅವನು ನುಡಿದ ತಕ್ಷಣ ಬೆಳಕು ನುಡಿದಂತೆ ಆಗಬೇಕು. ಅಂಥ ಒಬ್ಬ ಯುವಕ ಸೂಳೆ ಸಂಕವನ ಮನೆಯ ಬಾಗಿಲ ಹೋಗಿ ನಿಂತಾಗ ಕದ ಬಡಿತಾನ, ಸಂಕವು ಬಾಗಲ ತೆಗಿತಾಳ, ಒಮ್ಮಿಂದೊಮ್ಮೆಲೆ ಬಂದು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿ ಕಾಲಿಗೆ ಬೀಳ್ತಾಳ. ಅಪ್ಪಾರ, ನಿಮ್ಮಂಥವ್ರು ಬರೋ ಜಾಗ ಇದಲ್ಲ ಅಂತ ಹೇಳ್ತಾಳೆ ಆಕೆ. ನೋಡ್ರಿ ಹೇಗಿದೆ ಅದು. ಆ ಸೂಳೆ ಸಂಕವನು ಸಹಿತ ಚನ್ನಬಸವಣ್ಣಗೆ ಹೇಳ್ತಾಳ, ಅಪ್ಪಾರ ಇದು ನಿಮ್ಮಂಥರು ಬರೋ ಜಾಗ ಅಲ್ಲರಿ ಇದು, ದಯವಿಟ್ಟು ಇಲ್ಲಿಂದ ಹೊರಗೆ ಹೋಗ್ರಿ, ನೀವು ನಡೀರಿ ನಡೀರಿ ಅಂತ ಕಂಡು ಹೇಳಿ ಹೇಳ್ತಾಳ. ಆವಾಗ ಚನ್ನಬಸವಣ್ಣ ಅಂತಾನ, ಇಲ್ಲಮ್ಮ ದಂಡನಾಯಕರು ನನ್ನ ಕಳಿಸಿದ್ದಾರೆ, ಸಂಕವನ್ನು ಕರೆದುಕೊಂಡು ಬಾ ಅಂತಕಂಡು ಕಳಿಸಿದಾರ, ಅದಕ್ಕೆ ನೀನು ಅನುಭವ ಮಂಟಪಕ್ಕೆ ಬರಬೇಕು ಅಂತ ಹೇಳ್ತಾಳ. ಅಪ್ಪಾರ ನಮ್ಮಂತರ ಬರಬಾರ್ದ್ರಿ, ಅಪ್ಪಾರ ನಮ್ಮಂತರ ಬರಬಾರ್ದು ಅಂತ ಕೇಳಿ ಎರಡೂ ಕೈ ಜೋಡಿಸಿ ಬಿಡ್ತಾಳ. ನಾನು ಸೂಳೆ ವೃತ್ತಿ ಜನ, ಹೆಣ್ಮಗಳು, ನನ್ನಂಥ ಪತಿತೆಯನ್ನು ಕೀಳು ವರ್ಗದ ವ್ಯಕ್ತಿಯನ್ನು ನೀವು ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗೋದು ಬೇಡ, ದಯವಿಟ್ಟು ತಾವು ಹೋಗಬೇಕು ಅಂತ ಕಂಡು ಹೇಳಿದಾಗ ಚನ್ನಬಸವಣ್ಣ ಕೇಳೋದಿಲ್ಲ. ಬಸವಣ್ಣವರು ನನಗೆ ಹೇಳಿದ್ದಾರೆ ನೀನು ಆ ಅನುಭವ ಮಂಟಪಕ್ಕೆ ಬರಬೇಕು. ಅನಿವಾರ್ಯವಾಗಿ ಸಂಕವ ಅನುಭವ ಮಂಟಪಕ್ಕೆ ಹೋಗ್ತಾಯಿದ್ದಾಳ. ಅನುಭವ ಮಂಟಪಕ್ಕೆ ಹೋದಾಗ ಬಸವಣ್ಣನವರು ಎರಡೂ ಕೈ ಗುಡಿಸಿ ಮಾತೆ ಸಂಕಮ್ಮನವರು ಆಗಮಿಸಬೇಕು ಬರಬೇಕು ಅಂತಕೊಂಡು ಕೈ ಮುಗಿತಾಳ. ಸಂಕವ ಏನಾಗಿರ್ಬೇಕು ವಿಚಾರ ಮಾಡಿಕೊಳ್ಳಿ ನೀವು. ಹಂಗೆ ಒಬ್ಬ ಸೂಳೆಗೆ ಕೈ ಮುಗಿದು ತನ್ನ ಮಗಳಂತೆ ಅವಳನ್ನು ಒಳಗೆ ಬರಮಾಡಿಕೊಳ್ಳುತ್ತಾನೆ ಬಸವಣ್ಣವರು. ಒಂದು ದಿವಸವಲ್ಲೂ ಮತ್ತೆ ಅವಳಿ ಅನುಭವ ಮಂಟಪದಲ್ಲಿ ಇರುವಂಥ ಎರಡು ಶರಣರ ಒಂದು ಸತ್ಸಂಗವನ್ನು ನೋಡಿಲ್ಲು, ಮನೆಗೆ ಬಂದಲು. ವೃತ್ತಿಯ ಬಗ್ಗೆ ಜಿಗುಪ್ಸೆ ಬಂತವಳಿಗೆ, ಸೂಳೆ ವೃತ್ತಿ ಬಗ್ಗೆ. ಎರಡನೇ ದಿವಸಕ್ಕೆ ಮತ್ತೆ ಹೋದ್ಲು, ಮತ್ತೆ ನೋಡಿಲ್ಲು, ಮನೆಗೆ ಬಂದಲು. ತನ್ನ ವೃತ್ತಿಯ ಬಗ್ಗೆ ಹೇಸಿಗೆ ಆಯಿತು ಅವಳಿಗೆ. ಮೂರನೇ ದಿವಸ ತನ್ನ ವೃತ್ತಿಯನ್ನೆಲ್ಲವನ್ನು ಬಿಟ್ಟುಕೊಟ್ಟು ಅನುಭವ ಮಂಟಪಕ್ಕೆ ಹೋದರು. ಬಸವಣ್ಣನವರಿಗೆ ಅವರ ಎಲ್ಲರಿಗೂ ಯಾವ ರೀತಿಯಾಗಿ ವಯಸ್ಕರ ಶಿಕ್ಷಣ ಒಂದು ಪದ್ಧತಿ ಇತ್ತು, ಬಸವಣ್ಣವರು ಮಾಡಿದ್ದು ನಿಜವಾಗಿಯೂ ವಯಸ್ಕರಿಗೆ ಶಿಕ್ಷಣ ಕೊಡುವಂಥ ಪದ್ಧತಿಯನ್ನು ಮೊತ್ತ ಮೊದಲು ಈ ಜಗತ್ತಿನಲ್ಲಿ ಮಾಡಿಕೊಟ್ಟಂಥ ವ್ಯಕ್ತಿಗಳು ಬಸವಣ್ಣವರು. ಇವರಿಗೂ ಸಹಿತ ಶಿಕ್ಷಣವನ್ನು ಅಭ್ಯಾಸ ಮಾಡಿಸಲು ಆ ಸೂಳೆ ಸಂಕವ ಆ ಸತ್ಸಂಗದ ಮೂಲಕವಾಗಿ ಅನುಭವ ಮಂಟಪದಲ್ಲಿ ಶರಣೆಯಾಗಿ, ನೋಡ್ರಿ ಪುಣ್ಯಾಂಗನೆಯಾಗುತ್ತಾಳೆ, ಶರಣೆಯಾಗುತ್ತಾಳೆ. ಅದೇ ರೀತಿಯಾಗಿ ಬಸವಣ್ಣನವರು 16,000 ಕಲ್ಯಾಣ ನಗರದಲ್ಲಿರುವಂಥ ಪುಣ್ಯಾಂಗನೆಯರನ್ನು, ವೇಶ್ಯರನ್ನು ಶರಣೆಯರನ್ನಾಗಿ ಮಾಡುತ್ತಾರೆ, ಪುಣ್ಯಾಂಗನೆಯರನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿ ನಾನು ಕರೆಯುವಂತಹದ್ದು ಮಾತೃಹೃದಯ ಬಸವಣ್ಣವರು. ಆ ಸೂಳೆಯು ಲಿಂಗಧಾರಣೆ ಮಾಡಿಕೊಂಡ್ಲು,
ಹೆಂಡದ ಮಾರಯ್ಯನೂ ಲಿಂಗಧಾರಣೆ ಮಾಡಿಕೊಂಡ. ಪ್ರತಿಯೊಬ್ಬ ತುಳಿತಕ್ಕೆ ಒಳಗಾದಂತಹ ಎಲ್ಲ ವರ್ಗವನ್ನು ಬಸವಣ್ಣವರು ಎತ್ತಿಕೊಂಡರು, ಅಪ್ಪಿಕೊಂಡರು, ಒಪ್ಪಿಕೊಂಡರು. ಮನುಷ್ಯ ತಪ್ಪು ಮಾಡುವ ಸಹಜ, ಮಾಡಿದ ತಪ್ಪನ್ನು ತಿದ್ದುಕೊಳ್ಳುವ ಸಲುವಾಗಿ ಅವಕಾಶವನ್ನು ನೀಡಿದರು ನಮ್ಮ ಬಸವಣ್ಣವರು. ಅದಕ್ಕಾಗಿ ಇಷ್ಟಲಿಂಗವನ್ನು ಅವರ ಕೈಯಲ್ಲಿ ಕೊಟ್ಟರು. ಎಲ್ಲರೂ ಜಾತಿರಹಿತ ಸಮಾಜವನ್ನು ನಿರ್ಮಾಣ ಮಾಡಿದ ಬಸವಣ್ಣವರು. ಅಲ್ಲಿ ಮಾದಾರ ಹರಳೆಯನೂ ಒಂದೇ, ಬಿಜ್ಜಳನ ಪ್ರಧಾನಮಂತ್ರಿಯಾದ ಬಸವಣ್ಣನವರು ಸರಿಸಮಾನವಾಗಿ ಕೂಡ್ತಾ ಇದ್ದರು. ಚನ್ನಬಸವಣ್ಣ, ಅಲೋಪ್ರಭುದೇವ, ಸತ್ಯಕ್ಕ, ಅಕ್ಕಮಹಾದೇವಿ ಎಲ್ಲರೂ ಸರಿಸಮಾನವಾಗಿ ಇದ್ದರು. ಇಂಥ ಒಂದು ಮಹತ್ ಪರಿವರ್ತನಾ ಕಾರ್ಯವನ್ನು ಬಸವಣ್ಣ ಮಾಡಿದ್ದು. ನಿಜವಾಗಿ ಮಾನಸಿಕವಾದ ಪರಿವರ್ತನೆ ಕಾರ್ಯವನ್ನು ಮಾಡಿದರು. ಹೇಗೆ ಬುದ್ಧ ಅಂಗುಲಿಮಾಲನ್ನು ಮಾನಸಿಕವಾಗಿ ಪರಿವರ್ತನೆ ಮಾಡಿದನೋ ಅದೇ ರೀತಿಯಾಗಿ ತುಳಿತಕ್ಕೆ ಒಳಗಾದ ನೀಚರು ಹೀನರು ಎಂದು ಕರೆಯುವಂಥ, ಕೀಳು ವ್ಯಕ್ತಿ ಎಂದು ಕರೆಯುವಂಥ ವ್ಯಕ್ತಿಗಳಿಗೆ ಎಲ್ಲವನ್ನು ಆ ಕೀಳತನ ಕೊಡ್ಬಿಟ್ಟ. ಇಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲವೇ ಇಲ್ಲ, ಎಲ್ಲರೂ ಬಸವಧರ್ಮೀಯರು. ಅದಕ್ಕಾಗಿ ನಾನು ಹೇಳುವಂಥದ್ದು, ಇಷ್ಟಲಿಂಗ ಜಾತಿಯ ಕುರು ಅಲ್ಲ, ಇದೊಂದು ಕುರು ಅಷ್ಟೇ. ಆ ಭಗವಂತನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಕುರು ಇದು. ಹೇಗೆ ಸಮಯವನ್ನು ತಿಳಿಯುವ ಸಲುವಾಗಿ ಗಡಿಯಾರವನ್ನು ನೋಡುತ್ತೇವೆಯೋ, ಗಡಿಯಾರ ಸಮಯವಲ್ಲ, ಅದೇ ರೀತಿಯಾಗಿ ಕುರುವಿನ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳುವ ಸಲುವಾಗಿ ಬಸವಣ್ಣನವರು ಮೊತ್ತ ಮೊದಲು ಈ ಜಗತ್ತಿನಲ್ಲಿ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಮಾಡಿದರು. ಆ ಲಿಂಗವನ್ನು ಧರಿಸಿವೆಲ್ಲರೂ ಸರಿಸಮಾನರು. ಇನ್ನು ಎರಡನೇದು, ಇದು ಯಾಕಪ್ಪ ಈ ಕುರು ಹಂಗಾರ? ಕಷ್ಟದ ಮನದ ಕತ್ತಲೆ ಕಳೆವ ಶಿಷ್ಟ ಗುಣಗಳ ಜ್ಞಾನ ಜ್ಯೋತಿಯಯ್ಯ. ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟಗಳು ಬರುವಂಥ ಸರ್ವೇ ಸಾಮಾನ್ಯ. ಯಾಕಂದರೆ ಈ ಮನುಷ್ಯ ಬದುಕಬೇಕಾಗಿದ್ದರೆ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಮ್ಮನ್ನು ಕಾಡ್ತಾ ಇರ್ತಾವೆ, ಅವು ಕಷ್ಟಕ್ಕೆ ನಮ್ಮನ್ನು ನೂಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಮ್ಮನ್ನು ಮನುಷ್ಯತನದಿಂದ ಪ್ರಾಣಿತನ ಕರ್ಕೊಂಡು ಹೋಗ್ತಾವೆ. ಅಂಥ ಕಷ್ಟದ ಅರಿಷಡ್ವರ್ಗಗಳನ್ನು, ಅಷ್ಟಮದಂಗಳನ್ನು, ತಪ್ತ ವ್ಯಸನಗಳನ್ನು ಎಲ್ಲವನ್ನೂ ದೂರೀಕರಿಸುವಂತಹ ಶಕ್ತಿ ಈ ಕುರುವಿನ ಪೂಜೆಯಲ್ಲಿದೆ, ಕುರುವಿನ ಪೂಜೆಯಲ್ಲಿದೆ. ನಿಷ್ಠೆಯ ಮೂಲಕವಾಗಿ ಇಷ್ಟಲಿಂಗವ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ. ಅದಕ್ಕಾಗಿ ನಾನು ಇದು ಮನದ ಕತ್ತಲೆ ಅಜ್ಞಾನವನ್ನು ಮೂಢನಂಬಿಕೆಗಳೆಲ್ಲವನ್ನೂ ಪಡೆದುಬಿಡಿಸುವಂಥ ಶಕ್ತಿ ಆ ಕುರುವಿನ ಇಷ್ಟಲಿಂಗ ಪೂಜೆಗೆ ಇದೆ. ಅದರ ಜೊತೆಗೆ ಇದು ಜ್ಞಾನಜ್ಯೋತಿಯ ಅಷ್ಟ ಅಲ್ಲ, ಶಿಷ್ಟ ಗುಣಗಳ ಜ್ಞಾನಜ್ಯೋತಿಯಯ್ಯ. ಸಾತ್ವಿಕ ಗುಣಗಳನ್ನು ಬೆಳೆಸುವಂಥದ್ದು, ಪ್ರೀತಿ ಕರುಣೆ ಹಿಂಸೆ ಸತ್ಯ ಇವೆಲ್ಲವನ್ನು ಬೆಳೆಸುವಂಥ ಗುಣ ಈ ಇಷ್ಟಲಿಂಗ ಪೂಜೆಯಲ್ಲಿ ಬರ್ತಾ ಇದೆ. ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ ಮಾಡುವುದರ ಮೂಲಕವಾಗಿ ನಮ್ಮ ಎಲ್ಲ ಕಷ್ಟಗಳು ಮಾಯವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವಾಗ ನಿಷ್ಠೆಯಿಂದ ಮಾಡಿದಾಗ ಮಾತ್ರ, ಬಸವಣ್ಣನು ಹಾಕಿಕೊಟ್ಟ ಮಾರ್ಗದಲ್ಲಿ ಮಾತ್ರ, ಶಿಷ್ಟ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಇಷ್ಟಲಿಂಗವನ್ನು ನಿತ್ಯ ಇಷ್ಟಪಟ್ಟು ನಿಷ್ಠೆಯಿಂದ ಪೂಜೆ ಮಾಡಿದರೆ. ಇನ್ನೊಂದು ಬಾರಿ ಹೇಳ್ತಾರೆ ಅದನ್ನು, ಇಷ್ಟಲಿಂಗವನ್ನು ಇಷ್ಟಪಟ್ಟು ನಿಷ್ಠೆಯಿಂದ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ. ಅಷ್ಟೇ ಅಲ್ಲ, ಶಿಷ್ಟ ಗುಣಗಳ ವ್ಯಕ್ತಿಗಳು ನಾವಾಗುತ್ತೇವೆ, ಶಿಷ್ಟ ಗುಣಗಳ ಒಳ್ಳೆಯ ಗುಣಗಳು ವ್ಯಕ್ತಿಗಳಾಗ್ತವೆ. ಅಷ್ಟೇ ಅಲ್ಲ, ನಮ್ಮ ಎಲ್ಲ ಮೂಢನಂಬಿಕೆಗಳು ಜ್ಞಾನ ಜ್ಯೋತಿಯಾಗಿ ಎಲ್ಲ ಕತ್ತಲೆಯನ್ನು ಕಳೆದು ಬಿಡುತ್ತವೆ, ಅಂಧಕಾರ ಮಾಯವಾಗ್ತಾ ಇದೆ. ಅದನ್ನೇ ಕುವೆಂಪು ಹೇಳುವ ಮಾತಿನಲ್ಲಿ, ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಆ ಬಸವಣ್ಣವರು ಹೇಳುವಂಥ ಮಾತಿದು ಕುವೆಂಪು ಅವರು, ರಾಷ್ಟ್ರಕವಿ. ಹಾಗಿಲ್ಲೇ ಎಲ್ಲರ ಮನದನ್ನು ಕತ್ತಲೆಯನ್ನು ಕಳೆಯುವಂಥ ಶಕ್ತಿ ಇಷ್ಟಲಿಂಗಕ್ಕಿದೆ. ಯಾಕಂದರೆ ಎಲ್ಲರೂ ಸರಿಸಮಾನರು. ಇದು ಜೊತೆ ಮುಂದಿಂದು, ತನ್ನಿಷ್ಟದಲ್ಲಿ ತಾನಾರೆಂದಿರುವ ಕುರುವ ಕಾಣ. ಇದು ಅತ್ಯಂತ ಪ್ರಮುಖವಾದಂಥದ್ದು. ಈ ಕುರುವಿನ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳುವ ಸಲುವಾಗಿ ನಾವು ಧ್ಯಾನಸ್ಥರಾಗಿ ಷಷ್ಸ್ಥಲ ಮಾರ್ಗದಲ್ಲಿ ಅವಲಂಬಿತರಾದರೆ, ಭಕ್ತ ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಹಿನ್ನೆಲೆಯಲ್ಲಿ ಈ ಆರು ಷಷ್ಸ್ಥಲಗಳ ಮಾರ್ಗದಲ್ಲಿ ನಾವು ಮುನ್ನಡೆದರೆ ಮಾತ್ರ, ನಾನು ಯಾರು, ಜೀವಾತ್ಮ ಪರಮಾತ್ಮ, ಈ ಕಾಯ ಅತ್ಯಂತ ಪವಿತ್ರವಾಗಿರುವಂತಹದ್ದು, ಈ ಕಾಯದಲ್ಲಿ ಜೀವಶಕ್ತಿ ಇರುವವರೆಗೂ ನಾವು, ಕಾಯಕ್ಕೆ ಬೆಲೆ ಇದೆ, ಯಾವಾಗ ಜೀವ ಹೋಯಿತು ಅದಕ್ಕೆ ಹೆಣವಾಗುತ್ತೇವೆ. ಹಾಗಾದರೆ ಇಲ್ಲೇ ಆ ಪರಮಾತ್ಮ ಅರಿವಿನ ರೂಪದಲ್ಲಿ ಈ ಕಾಯದಲ್ಲಿ ಇದ್ದಾನೆ, ಜೀವಾತ್ಮದ ಜೊತೆಗೆ ಆ ಪರಮಾತ್ಮನು ಇದ್ದಾನೆ. ಜೀವಾತ್ಮ ಪರಮಾತ್ಮರ ಆಂತರ್ಯದ ಅರಿವನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟಲಿಂಗ ಧ್ಯಾನವೇ ಒಂದು ಶ್ರೇಷ್ಠವಾದ ಮಾರ್ಗ, ಇಷ್ಟವಾದ ಮಾರ್ಗ. ಅಷ್ಟೇ ಅಲ್ಲ, ಈ ಜಗತ್ತಿಗೆ ಎಲ್ಲ 700 ಕೋಟಿ ಜನರು ಯಾರು ಲಿಂಗಧಾರಿಗಳಾಗುತ್ತಾರೋ ಎಲ್ಲರೂ ಸರಿಸಮಾನರು, ಸರಿಸಮಾನರು, ಸರಿಸಮಾನರು. ಈ ಮನಿವಾದಿಗಳ ಭೇದ ಮುದಿಯದೆಲ್ಲ ಇವೆಲ್ಲವೂ ನಾಶವಾಗಿ ಹೋಗ್ತಾ ಇದೆ. ಮನುವಾದಿಗಳು ಛೇದಕ ಬುದ್ಧಿಯವರು, ಭೇದಕ ಬುದ್ಧಿಯವರು. ಬಸವಣ್ಣವರು ಸಾಧಕ ಬುದ್ಧಿಯವರು, ಸಾಧಕ ಬುದ್ಧಿಯವರು. ಅಷ್ಟೇ ಅಲ್ಲ,
ಸಿದ್ಧಿಯನ್ನು ತೋರಿಸುವಂಥ ವ್ಯಕ್ತಿಗಳು. ಆ ಬಸವಣ್ಣವರ ಮಾರ್ಗದಲ್ಲಿ ನಾವು ನಡೆಯೋಣ. ಅಷ್ಟೇ ಅಲ್ಲ, ಇಷ್ಟಲಿಂಗ ಧ್ಯಾನದ ಮೂಲಕವಾಗಿ ಆ ವಿಶ್ವಗುರು ಬಸವಣ್ಣನವರು ತೋರಿದ ಮಾರ್ಗವನ್ನು ನಾವು ನೀವು ಅನುಸರಿಸೋಣ. ನಾವು ಬಾಳಿನಲ್ಲಿ ಕಷ್ಟಗಳನ್ನು ಕತ್ತರೆಯನ್ನು ಕಳೆದುಕೊಂಡು ಜ್ಞಾನದ ಜ್ಯೋತಿಯಂತೆ ಬೆಳಕಿನಲ್ಲಿ ಬದುಕೋಣ.